ಸಾಂಕ್ರಾಮಿಕ ರೋಗ ಕೊರೋನಾ ಕೋವಿಡ್ ಹಾಗೂ ತೀವ್ರ ಅತಿವೃಷ್ಟಿಯ ಸಂದರ್ಭದಲ್ಲಿ ಯಲ್ಲಾಪುರ ತಾಲೂಕಾ ಗುಳ್ಳಾಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದ ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿರುವ ಈರಮ್ಮ ದೇವರಾಜ್ ಆಚಾರ್ಯ ಎಂಬ ಅತಿಕ್ರಮಣದಾರಳ ಸಾಗುವಳಿಗೆ ಆತಂಕ ಉಂಟು ಮಾಡಿರುವ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವ ಅರಣ್ಯ ಸಿಬ್ಬಂದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲದಿದ್ದಲ್ಲಿ ತೀವ್ರ ಹೋರಾಟ ಮಾಡಲಾಗುವುದೆಂದು ಆಗ್ರಹಿಸಿ ತಾಲೂಕಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಮುಖರು ಸೋಮವಾರದಂದು ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಿದರು. ಸೋಮವಾರದಂದು ಸ್ಥಳೀಯ ಎಸಿ ಕಚೇರಿಗೆ ಹೋರಾಟಗಾರರ ಸಮಿತಿಯ ನಿಯೋಗವು ತೆರಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸಿತು. ಇನ್ನು ಅರಣ್ಯ ಸಿಬ್ಬಂದಿಗಳ ಕಾನೂನುಬಾಹಿರ ಕೃತ್ಯಕ್ಕೆ ಸ್ಥಳೀಯ ಹೋರಾಟಗಾರರ ವೇದಿಕೆಯು ಪ್ರಬಲವಾಗಿ ಖಂಡಿಸುತ್ತದೆ. ಪದೇ ಪದೇ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಜರುಗುತ್ತಿರುವುದು ವಿಷಾದಕರ. ಇಂತಹ ಕಾನೂನುಬಾಹಿರ ಕೃತ್ಯವನ್ನು ಅರಣ್ಯ ಸಿಬ್ಬಂದಿಗಳಿಂದ ಆಗುತ್ತಿರುವುದನ್ನು ತಕ್ಷಣ ನಿಯಂತ್ರಿಸಬೇಕೆಂದು ಹೋರಾಟಗಾರರ ವೇದಿಕೆಯು ಆಗ್ರಹಿಸಿದೆ. ಅಲ್ಲದೆ ಪಹಣಿ ಪತ್ರಿಕೆಯಲ್ಲಿ 1973-74 ಇಸ್ವಿಯಿಂದಲೂ ಅತಿಕ್ರಮಣದಾರರಂತಹ ಹೆಸರು ನಮೂದಿಸಿದ್ದು 1980-81 ವಾಸ್ತವ್ಯದ ಮನೆಗೆ ಮನೆ ನಂಬರ್ ಇರುವುದಲ್ಲದೆ 1978 ಪೂರ್ವ ಹಾಗೂ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಂಜೂರಿಗೆ ಅರ್ಜಿ ಸಲ್ಲಿಸಿದಾಗಲೂ ಅರಣ್ಯ ಸಿಬ್ಬಂದಿಗಳ ದುರ್ನಡತೆ ಖಂಡನಾರ್ಹ ಹಾಗೂ ಕಾನೂನು ವಿರೋಧ ಕೃತ್ಯವಾಗಿದೆ ಎಂದು ಹೋರಾಟ ಸಮಿತಿಯು ಅರಣ್ಯ ಸಿಬ್ಬಂದಿಗಳ ವರ್ತನೆಯನ್ನು ಖಂಡಿಸಿದೆ. ಈ ವೇಳೆ ಹೋರಾಟಗಾರರ ವೇದಿಕೆ ಜಿಲ್ಲಾ ಸಂಚಾಲಕರಾದ ದೇವರಾಜ್ ಗೊಂಡ, ಪಾಂಡುರಂಗ್ ನಾಯ್ಕ್, ಸೈಯದ್ ಅಲಿ, ರಿಜ್ವಾನ್ ಸಿದ್ದಿಕ್, ಕಯಂ ಕೋಲಾ, ಸಬೀರ್ ಹಸನ್, ದೇವಿದಾಸ್ ನಾಯ್ಕ್, ಶಾಂತಿ ಮೊಗೆ, ನಾರಾಯಣ್ ಕೃಷ್ಣ ಸೇರಿದಂತೆ ಮುಂತಾದವರು ನಿಯೋಗದಲ್ಲಿ ಉಪಸ್ಥಿತರಿದ್ದರು.